ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾ ಭಾರತ ಇಡೀ ಜಗತ್ತನ್ನೇ ನೆಬ್ಬೆರಗಾಗಿಸಿ ನಿಲ್ಲಲಿದೀಯ ಮೋದಿ ಸರ್ಕಾರಕ್ಕೆ ಈಗ ಸದ್ಯ ಬಹುಮತ ಮತ್ತೊಂದು ಅಂತ ಟೆನ್ಷನ್ ಎಲ್ಲ ಎದುರಾಗಿರೋ ಹೊತ್ತಲ್ಲಿ ಮೋದಿ ತ್ರೀ ಪಾಯಿಂಟ್ ಓಗೆ ಇದು ನಿಜಕ್ಕೂ ಗುಡ್ ನ್ಯೂಸ್ ಈಗಾಗಲೇ ಆರ್ಥಿಕವಾಗಿ ಭಾರತ ಸದೃಢವಾಗಿದೆ ಅಂದುಕೊಂಡಿದ್ದಕ್ಕಿಂತ ಎಲ್ಲರೂ ಪ್ರೆಡಿಕ್ಟ್ ಮಾಡಿದ್ದಕ್ಕಿಂತ ಹೆಚ್ಚು ವೇಗವಾಗಿ ಸಾಕ್ತಾ ಇದೆ ಅನ್ನುವಂಥ ರಿಪೋರ್ಟ್ ಬಂದಿದೆ ಮತ್ತು ಅತಿ ಹೆಚ್ಚು ಕಳೆದ ಎರಡು ದಶಕಗಳಲ್ಲೇ ಅತಿ ಹೆಚ್ಚು ಉದ್ಯೋಗ ಸೃಷ್ಟಿಯಾಗಿದೆ ಅನ್ನುವಂಥ ರಿಪೋರ್ಟನ್ನು ನೋಡಿದ್ದೀವಿ ನಾವು ಅದೆಲ್ಲ ನಿಮ್ಮ ಮುಂದೆ ಇಟ್ಟಿದ್ದೀವಿ ಪ್ರತಿಷ್ಠಿತ ಏಜೆನ್ಸಿಗಳ ರೇಟಿಂಗ್ ಭಾರತಕ್ಕೆ ಬಲ ತುಂಬಿರೋದನ್ನು ಈಗ ಆರ್ ಬಿ ಐ ಪ್ರಮುಖರು ಹಾಗೆ ಎಕ್ಸ್ಪರ್ಟ್ಗಳು ಪ್ರೆಡಿಕ್ಟ್ ಮಾಡ್ತಿರುವಂತಹ ಅಂಕಿ ಅಂಶ ನಿಜಕ್ಕೂ ಭಾರತೀಯರು ಖುಷಿ ಪಡುವಂಥ ವಿಚಾರ ಇದು ಮಾಹಿತಿ ಮುಂದೆ ಇರ್ತಾ ಇದ್ವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಇಡೀ ಜಗತ್ತಿಗೆ ಆರ್ಥಿಕವಾಗಿ ದೊಡ್ಡ ಹೊಡೆತವೇ ಬಿದ್ದಿದೆ ಯುದ್ಧ ಕರೋನಾ ಎಫೆಕ್ಟು ಚೇತರಿಸ್ಕೊಳ್ಳೋಕೆ ಬಹುತೇಕ ರಾಷ್ಟ್ರಗಳಿಗಾಗಿಲ್ಲ ಮುಂದುವರೆದಂತಹ ಆಲ್ರೆಡಿ ಅಭಿವೃದ್ಧಿ ಹೊಂದಿರುವಂಥ ರಾಷ್ಟ್ರಗಳಿಗೇ ಸಂಕಷ್ಟ ಕಾಡ್ತಿರೋ ಹೊತ್ತಲ್ಲೂ ಕೂಡ ಭಾರತ ಒಳ್ಳೆಯ ಸಾಧನೆ ಮಾಡಿದೆ ಉದ್ಯೋಗ ಸೃಷ್ಟಿಯಿಂದ ಹಿಡಿದು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ತುಂಬಾ ಒಳ್ಳೆ ಗಣನೀಯವಾದ ಪ್ರಗತಿ ಆಗ್ತಾ ಇದೆ ಅನ್ನೋ ರಿಪೋರ್ಟ್ ಅನ್ನು ಈಗಾಗಲೇ ನಾವು ನೋಡಿದ್ದೀವಿ ಹಾಗೂ ಬಡತನವನ್ನು ಗೆಲ್ಲುವಲ್ಲಿಯೂ ಭಾರತ ವೇಗವಾಗಿ ಸಾಕ್ತಾ ಇದೆ ಅನ್ನೋದು ಭಾರತದ ಆರ್ಥಿಕ ಪ್ರಗತಿಯ ದರ ಇಡೀ ಜಗತ್ತು ಹುಬ್ಬೇರಿಸುವಂತೆ ಮಾಡ್ತು ಜಿ ಡಿ ಪಿ ನಮ್ಮ ಗ್ರೋತ್ ರೇಟ್ ಎಲ್ಲರೂ ಪ್ರೆಡಿಕ್ಟ್ ಮಾಡಿದ್ದಕ್ಕಿಂತ ಹೆಚ್ಚಿನ ಸಾಧನೆ ಮಾಡಿ ತೋರಿಸ್ತು ಭಾರತ ಆರ್ ಬಿ ಐ ಏನು ಹೇಳಿತ್ತೋ ಮತ್ತೆ ವರ್ಲ್ಡ್ ಬ್ಯಾಂಕ್ ಏನು ಗೆಸ್ ಮಾಡಿತ್ತು ಅದೆಲ್ಲವನ್ನ ಮೀರಿ ಭಾರತ ಸಾಧನೆಯನ್ನು ನೋಡಿದ್ದಾ ಇತ್ತು ನಾವು ಇನ್ನು ಏಳು ವರ್ಷಗಳಲ್ಲಿ ಎರಡನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಆಗೋದಕ್ಕೆ ಬೇಕಾದ ಎಲ್ಲ ತಯಾರಿಯನ್ನು ಮಾಡಿಕೊಳ್ತಿದ್ದೀವಿ ಅಂದರೆ ಭಾರತ ಮಾಡಿಕೊಳ್ತಾ ಇದೆ ಆ ನಿಟ್ಟಿನಲ್ಲಿ ಎಲ್ಲ ರೀತಿಯಲ್ಲೂ ಸಜ್ಜಾಗ್ತಿದೆ ಭಾರತ ಅನ್ನುವಂಥ ಭವಿಷ್ಯ ನೋಡಿದಿರೋದು ಡೆಪ್ಯುಟಿ ಗವರ್ನರ್ ಆರ್ ಬಿ ಐ ಮೈಕಲ್ ಪಾತ್ರ ಅವರು ಹಾಗೆ ಮತ್ತು ಅವರು ಹೇಳ್ತಾ ಇರೋದು ಭಾರತ ಅಭಿವೃದ್ಧಿಶೀಲ ರಾಷ್ಟ್ರದಿಂದ ಸಂಪೂರ್ಣ ಅಭಿವೃದ್ಧಿ ಹೊಂದಿರುವ ರಾಷ್ಟ್ರ ಆಗಬೇಕು ಅಂದರೆ ವಾರ್ಷಿಕವಾಗಿ ಒಂಬತ್ತು ಪಾಯಿಂಟ್ ಆರು ಶೇಕಡ ದರದಲ್ಲಿ ಇನ್ನೂ ಹತ್ತು ವರ್ಷ ಅದೇ ಪ್ರಮಾಣದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಹೋಗಬೇಕು ಸಶಕ್ತವಾಗಿದೆ ಭಾರತ ಅದನ್ನು ಸಾಧಿಸೋದಿಕ್ಕೆ ಅಂತ ಹೇಳ್ತಾ ಇದ್ದಾರೆ ಚೀನಾ ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಆರಂಭದಲ್ಲಿ ಚೀನಾ ಜಾಗತಿಕ ಎರಡನೆಯ ಪ್ರಬಲ ಆರ್ಥಿಕ ಶಕ್ತಿ ಆಯಿತು ಭಾರತದ ಆರ್ಥಿಕ ಸಾಮರ್ಥ್ಯ ಶುರುವಾಗಿದ್ದು ಎರಡು ಸಾವಿರದ ಹತ್ತರ ನಂತರದ ವರ್ಷಗಳಲ್ಲಿ ಮುಂದಿನ ಎರಡು ಮೂರು ದಶಕಗಳಲ್ಲಿ ಭಾರತ ಜಾಗತಿಕ ಮಟ್ಟದಲ್ಲಿ ನಾಯಕನಾಗಿ ಹೊರಹೊಮ್ಮುವ ಅಂದ್ರೆ ಅತ್ಯಂತ ಬಲಿಷ್ಠ ನಾಯಕನಾಗಿ ಹೊರಹೊಮ್ಮುವಂತಹ ತಯಾರಿ ಈಗ ಶುರುವಾಗಿದೆ ಅದಕ್ಕೆ ಬೇಕಾದಂತಹ ಅಡಿಪಾಯ ಬಹಳ ಭದ್ರವಾಗಿ ಹಾಕಲ್ಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಎಲ್ಲರೂ ಅಂದುಕೊಂಡಿರೋದಕ್ಕಿಂತ ವೇಗವಾಗಿಯೇ ನಾವು ಅತಿ ದೊಡ್ಡ ಗುರಿಯನ್ನು ತಲುಪಲಿದ್ದೀವಿ ಎನ್ನುವ ಭವಿಷ್ಯ ನೋಡಿತಾ ಇದ್ದಾರೆ ದೇಶದ ಅಭಿವೃದ್ಧಿ ಆಗಬೇಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಕನೆಕ್ಟಿವಿಟಿ ಉದ್ಯೋಗ ಸೃಷ್ಟಿ ನಿಟ್ಟಿನಲ್ಲಿ ಮಾಡಬೇಕಾದ ಕೆಲಸ ಬಂಡವಾಳ ಹೂಡಿಕೆ ವಿದೇಶದಿಂದ ಬಂಡವಾಳ ಸೇರಿವಂಥದ್ದು ಇರ್ಬೋದು ಇಲ್ಲಿನ ಸ್ಟಾರ್ಟಪ್ಗಳಿರ್ಬೋದು ಇದೆಲ್ಲದಕ್ಕೆ ಉತ್ತೇಜನ ಕೊಡುವಂಥ ಕೆಲಸ ಮತ್ತು ವೇಗವಾಗಿ ಆಗಬೇಕು ಮೋದಿ ತ್ರೀ ಪಾಯಿಂಟ್ ಓ ಈಗಷ್ಟೇ ಕೆಲಸ ಶುರು ಮಾಡಿರುವಂಥ ಮೋದಿ ಸರ್ಕಾರಕ್ಕೆ ಮೂರನೇ ಅವಧಿಗೆ ಆರ್ ಬಿ ಐ ಡೆಪ್ಯುಟಿ ಗವರ್ನರ್ ಕೊಡ್ತಾ ಇರುವಂಥ ಈ ಅಂಕಿಅಂಶಗಳಿವೆಯಲ್ಲ ಈ ಆತ್ಮವಿಶ್ವಾಸ ಇದೆಯಲ್ಲ ನಿಜಕ್ಕೂ ಗುಡ್ ನ್ಯೂಸ್ ಅಂತ ಹೇಳಬಹುದು ಭಾರತ ಟ್ರ್ಯಾಕಲ್ಲಿದೆ ಅಂತಿದ್ದಾರೆ ಅವರು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು